ಭಾರತ್ ಮಾತಾಕಿ ಭಾರತ್ ಮಾತಾಕಿ ವೇದಿಕೆ ಮೇಲೆ ಇವತ್ತಿನ ಚುನಾವಣಾ ಪ್ರಚಾರ ಕಾರ್ಯಾಲಯದ ಉದ್ಘಾಟನೆಯನ್ನು ಮುಗಿಸಿ ನಮ್ಮೆಲ್ರಿಗೂ ಮತ್ತಷ್ಟು ಸ್ಫೂರ್ತಿ ಚೈತನ್ಯವನ್ನು ತುಂಬಲಿಕ್ಕೆ ಬಂದಿರುವಂತಹ ಭಾರತೀಯ ಜನತಾ ಪಾರ್ಟಿಯ ರಾಜ್ಯದ ಅಧ್ಯಕ್ಷರು ನಮ್ಮೆಲ್ಲರ ನಾಯಕರು ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲೂ ಭಾರತೀಯ ಜನತಾ ಪಾರ್ಟಿಯನ್ನ ಗೆಲ್ಲಿಸ್ಲಿಕ್ಕೆ ಸಾರಥ್ಯವನ್ನು ವಹಿಸಿರುವಂಥ ಆತ್ಮೀಯರಾದಂಥ ವಿಜಯಣ್ಣನಿಗೆ ನಿಮ್ಮೆಲ್ಲರ ಪರವಾಗಿ ನಮ್ಮ ಕ್ಷೇತ್ರಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಜಿಲ್ಲಾಧ್ಯಕ್ಷರು ಜನಪ್ರಿಯ ಶಾಸಕರು ಆತ್ಮೀಯರಾದಂಥ ರಾಮಮೂರ್ತಿ ಅವರೇ ಬಸವನಗುಡಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ಆತ್ಮೀಯರಾದಂಥ ರವಿ ಸುಬ್ರಹ್ಮಣ್ಯ ಅವರೇ ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ದಕ್ಷಿಣ ಲೋಕಸಭಾ ಕ್ಷೇತ್ರದ ಚುನಾವಣಾ ಸಂಯೋಜಕರಾದಂಥ ಗೋವಿಂದರಾಜನಗರದ ಆತ್ಮೀಯರಾದಂಥ ಉಮೇಶ್ ಟಿ ಬಿಟಿಎಂ ಲೇಔಟ್ನ ನಾಯಕರು ಭಾರತೀಯ ಜನತಾ ಪಾರ್ಟಿಯ ಹಿರಿಯರು ಆದಂಥ ಶ್ರೀಧರ್ ರೆಡ್ಡಿ ಅವರೇ ಇಂದ್ರಕುಮಾರ್ ಜಿ ಅವರೇ ಮಾಜಿ ಮೇಯರ್ ಆಗಿ ನಗರಕ್ಕೆ ಸೇವೆ ಸಲ್ಲಿಸಿ ಈಗಲೂ ಕೂಡ ಜಯನಗರದಲ್ಲಿ ಅಪಾರವಾಗಿ ಜನರ ಮಧ್ಯೆ ಕೆಲಸ ಮಾಡುವಂತ ಹಿರಿಯರಾಗಿರುವಂತಹ ನಟರಾಜಣ್ಣನವರೇ ಕಟ್ಟೆ ಸತ್ಯರವರೇ ವೇದಿಕೆ ಮೇಲೆ ಮತ್ತು ವೇದಿಕೆಯ ಮುಂಭಾಗದಲ್ಲಿರುವಂತಹ ಭಾರತೀಯ ಜನತಾ ಪಾರ್ಟಿಯ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಎಲ್ಲ ಆತ್ಮೀಯ ಕಾರ್ಯಕರ್ತ ಬಂಧುಗಳೇ ಎಲ್ಲರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ನಮಸ್ಕಾರ ಇವತ್ತು ವಿಜಯಣ್ಣ ದಾರಿಯಲ್ಲಿ ಬರ್ತಾ ಹಾಸ್ಯ ಮಾಡ್ತಾ ಹೇಳಿದ್ರು ಬೇರೆ ಎಲ್ಲಾ ಕ್ಷೇತ್ರಗಳಲ್ಲೂ ವೀಕ್ಷಕರನ್ನ ಕಳಿಸಿ ಯಾರ ಅಭ್ಯರ್ಥಿ ಆಗ್ಬೇಕು ಏನು ಅಂತ ಹೇಳಿ ಕಾರ್ಯಕರ್ತರಲ್ಲಿ ಕೇಳಿದಾಗ ಬೇರೆ ಬೇರೆ ರೀತಿಯ ಹೆಸರುಗಳು ಎಲ್ಲಾ ಕ್ಷೇತ್ರಗಳಲ್ಲೂ ಬಂದಿತ್ತು ನಿನ್ ಕ್ಷೇತ್ರದಲ್ಲಿ ಎಲ್ಲಾ ಕಾರ್ಯಕರ್ತರು ಒಂದೇ ಹೆಸರು ಹೇಳಿದ್ದು ಇಲ್ಲಿ ಯಾವುದೇ ಗೊಂದಲ ಇಲ್ಲದಲೇ ಒಂದೇ ರೀತಿ ಒಂದೇ ಒಗ್ಗಟ್ಟಿನಿಂದ ಕೆಲಸ ನಡೀತಾ ಇರುವಂತದ್ದು ಬೆಂಗಳೂರು ದಕ್ಷಿಣದಲ್ಲಿ ಅಂತ ಮಾತನಾಡ್ತಾ ಹೇಳೋದು ಇದು ನನಗ್ ಕೊಟ್ಟಂತ ಸರ್ಟಿಫಿಕೇಟ್ ಅಲ್ಲ ಇದು ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಎಲ್ಲ ನಮ್ಮ ಕಾರ್ಯಕರ್ತರು ಯಾವ ರೀತಿ ಇದ್ದಾರೆ ಅನ್ನೋದಕ್ಕೆ ಕೊಟ್ಟಂತ ಸರ್ಟಿಫಿಕೇಟ್ ನಮ್ಮ ರಾಜ್ಯಾಧ್ಯಕ್ಷರು ನಾನಿವತ್ತು ಬಹಳ ಹೆಮ್ಮೆಯಿಂದ ಮತ್ತೆ ಉತ್ಸಾಹದಿಂದ ಹೇಳಬಲ್ಲೆ ಕಳೆದ ಐದು ವರ್ಷಗಳಲ್ಲಿ ನಮ್ಮೆಲ್ಲರ ಒಂದು ತಂಡ ಭಾರತೀಯ ಜನತಾ ಪಾರ್ಟಿಯನ್ನ ದಕ್ಷಿಣ ಜಿಲ್ಲೆಯಲ್ಲಿ ಮತ್ತಷ್ಟು ಗಟ್ಟಿ ಮಾಡುವಂಥ ಕಡೆಗೆ ನಾವೆಲ್ಲರೂ ಪ್ರಯತ್ನ ಮಾಡಿದ್ದೇವೆ ಅದರ ಫಲವಾಗಿ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆ ಇರ್ಬೋದು ಅಥವಾ ನಂತರ ಬಂದಂಥ ವಿಧಾನಸಭಾ ಚುನಾವಣೆ ಇರ್ಬೋದು ಎಲ್ಲ ಚುನಾವಣೆಗಳಲ್ಲೂ ಕೂಡ ಸ್ವತಂತ್ರ ಕ್ಷೇತ್ರಗಳಲ್ಲೂ ಕೂಡ ಹಿಂದೆ ನಮ್ಮ ಅಭ್ಯರ್ಥಿಗಳಲ್ಲಿ ಎಷ್ಟು ವೋಟ್ ತಗೊಂಡಿದ್ರೋ ಅದಕ್ಕಿಂತ ಜಾಸ್ತಿ ವೋಟ್ಗಳನ್ನು ನಮ್ಮ ಅಭ್ಯರ್ಥಿಗಳು ಗೋವಿಂದರಾಜನಗರ ವಿಜಯನಗರ ಮತ್ತು ಬಿಟಿಎಂ ಕ್ಲೇಔಟ್ ಕ್ಷೇತ್ರಗಳಲ್ಲೂ ಕೂಡ ತೆಗೆದುಕೊಂಡ್ರು ಅಂದ್ರೆ ಪಾರ್ಟಿ ಬೆಳೆದಿದೆ ಪಾರ್ಟಿ ಮತ್ತಷ್ಟು ಗಟ್ಟಿಯಾಗಿದೆ ಕಳೆದ ಹತ್ತು ವರ್ಷದಲ್ಲಿ ದೇಶದ ಮತದಾರರ ಆಶೀರ್ವಾದದಿಂದ ನರೇಂದ್ರ ಮೋದಿ ಅವರು ಸುಮಾರು ಮೂವತ್ತು ವರ್ಷದ ನಂತರ ಪೂರ್ಣ ಬಹುಮತದ ಭಾರತೀಯ ಜನತಾ ಪಾರ್ಟಿ ನೇತೃತ್ವದ ಸರ್ಕಾರವನ್ನ ಇಡೀ ದೇಶದಲ್ಲಿ ನಡೆಸಿದ್ದಾರೆ ಹತ್ತು ವರ್ಷದ ಹಿಂದೆ ಮತ್ತು ಹತ್ತು ವರ್ಷದ ನಂತರದ ಭಾರತದ ಚಿತ್ರಣ ಒಂದು ನಿಮಿಷ ನಾವು ಕಣ್ಮುಂದೆ ತೆಗೆದುಕೊಂಡ್ರೆ ಯಾವ ಮಟ್ಟದಲ್ಲಿ ದೇಶ ಪರಿವರ್ತನೆ ಆಗಿದೆ ಅಂತ ನಮಗೆ ಗೊತ್ತಾಗುತ್ತೆ ಹತ್ತು ವರ್ಷ ಹಿಂದೆ ನಾವು ಪೇಪರ್ ತೆಗೆದು ಹೆಡ್ಲೈನ್ಸ್ ನೋಡಿದ್ರೆ ಪ್ರತಿ ದಿವಸ ಪೇಪರ್ನಲ್ಲಿ ಎರಡು ಲಕ್ಷ ಕೋಟಿ ರೂಪಾಯಿಯ ಟೂ ಜಿ ಹಗರಣ ಹತ್ತು ಲಕ್ಷ ಕೋಟಿ ರೂಪಾಯಿಯ ಕಲ್ಲಿದ್ದಲು ಹಗರಣ ಹೀಗೆ ಪ್ರತಿ ದಿವಸ ಭ್ರಷ್ಟಾಚಾರದ ಸುದ್ದಿಗಳೇ ಪೇಪರ್ನಲ್ಲಿ ಇರ್ತಾ ಇತ್ತು ಆದ್ರೆ ಇವತ್ತು ನಾವು ಪೇಪರ್ನ ತೆಗೆದ್ರೆ ಭ್ರಷ್ಟಾಚಾರದ ಸುದ್ದಿ ಅಲ್ಲ ಬದಲಾಗಿ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ನ ಮೂಲಕ ಮೂವತ್ತು ಲಕ್ಷ ಕೋಟಿ ರೂಪಾಯಿಯನ್ನು ಸರ್ಕಾರ ಉಳಿಸಿರುವಂತಹ ತೆರಿಗೆ ಹಣವನ್ನು ಉಳಿಸಿರುವಂತಹ ಕಥೆಗಳು ಇವತ್ತು ನ್ಯೂಸ್ ಪೇಪರ್ನಲ್ಲಿ ಇದ್ದಾವೆ ಹತ್ತು ವರ್ಷದ ಹಿಂದೆ ದೇಶದ ಆರ್ಥಿಕತೆಯ ಸ್ಥಿತಿ ಯಾವ ರೀತಿ ಇತ್ತು ಅಂದ್ರೆ ಇಡೀ ವಿಶ್ವದಲ್ಲಿ ಅತ್ಯಂತ ಹಿಂದುಳಿದಂತ ಐದು ಆರ್ಥಿಕ ಸ್ಥಿತಿಗಳಲ್ಲಿ ಭಾರತ ಅಂತ ಒಂದು ಕನ್ಸಿಡರ್ ಆಗ್ತಾ ಇತ್ತು ಫ್ರೆಜೈಲ್ ಫೈವ್ ಅಂತ ಯಾವ ಇಕಾನಮೀಸ್ ಅನ್ನ ಕರೀತಾ ಇದ್ರು ಅದರಲ್ಲಿ ಭಾರತ ಹೊಂದಿತ್ತು ಆದ್ರೆ ಇವತ್ತು ನರೇಂದ್ರ ಮೋದಿ ಅವರ ಹತ್ತು ವರ್ಷದ ಆಡಳಿತದ ನಂತರ ಇವತ್ತು ವಿಶ್ವದಲ್ಲಿ ಐದನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಇವತ್ತು ಭಾರತ ಹೊರಹೊಮ್ಮಿದೆ ಇನ್ ಎರಡೇ ವರ್ಷದಲ್ಲಿ ನಾವು ನಂಬರ್ ತ್ರೀ ಸ್ಥಾನಕ್ಕೂ ಕೂಡ ಮೇಲ್ ಬರ್ತೇವೆ ಹತ್ತು ವರ್ಷದ ಹಿಂದೆ ಬೆಂಗಳೂರು ಇರ್ಬೋದು ದೆಹಲಿ ಗೌಹಾಟಿ ಇರ್ಬೋದು ಮುಂಬೈ ಇರ್ಬೋದು ದೇಶದ ಯಾವುದೇ ಊರಿನಲ್ಲೂ ಕೂಡ ಮನಸ್ಸಿಗೆ ಬಂದಂತ ಸಂದರ್ಭದಲ್ಲಿ ಮನಸ್ಸಿಗೆ ಬಂದಾಗ ಹಾಗೆ ಟೆರರಿಸ್ಟ್ಗಳು ಬಾಂಬ್ ಅಟ್ಯಾಕ್ ಗಳನ್ನ ಮಾಡ್ತಾ ಇತ್ತು ನಾವು ಬಸ್ ಸ್ಟ್ಯಾಂಡಿಗೆ ರೈಲ್ವೆ ಸ್ಟೇಷನ್ಗೆ ಹೋದ್ರೆ ಅನೌನ್ಸ್ಮೆಂಟ್ ಗಳಾಗ್ತಾ ಇತ್ತು ಯಾವ್ದಾದ್ರು ನೀವು ನೋಡಿಲ್ದಲ್ಲೇ ಇರುವಂತ ಬ್ಯಾಗ್ ಇತ್ತು ಅಂತಂದ್ರೆ ಅನ್ಅಟೆಂಡೆಡ್ ಬಿಲಾಂಗಿಂಗ್ಸ್ ಇತ್ತು ಅಂತಂದ್ರೆ ಅದನ್ನ ಅಧಿಕಾರಿಗಳ ಗಮನಕ್ಕೆ ತೆಗೆದುಕೊಂಡು ಬನ್ನಿ ಹುಷಾರಾಗಿರಿ ಅಂತ ದೇಶದ ಲಾ ಅಂಡ್ ಆರ್ಡರ್ ಸ್ಥಿತಿ ಕೂಡ ಆ ಮಟ್ಟದಲ್ಲಿ ಹೋಗಿತ್ತು ಆದ್ರೆ ಇವತ್ತು ಜಮ್ಮು ಕಾಶ್ಮೀರದ ಹೊರಗಡೆ ಆಗಿ ದೇಶದ ಯಾವ ಭಾಗದಲ್ಲೂ ಕೂಡ ಟೆರರಿಸ್ಟ್ ಅಟ್ಯಾಕಿಗೆ ಒಂದೇ ಒಂದು ಕೂಡ ಬಲಿಯಾಗದಲ್ಲೇ ಇರುವಂತದ್ದು ಕಳೆದ ಹತ್ತು ವರ್ಷದ ಇತಿಹಾಸ ಯಾಕೆಂದ್ರೆ ಪಾಕಿಸ್ತಾನದ ಒಳಗೆ ನುಗ್ಗಿ ಸರ್ಜಿಕಲ್ ಸ್ಟ್ರೈಕ್ನ ಮಾಡಿ ವಿದೇಶಿ ಭೂಮಿಯೊಳಗೆ ಹೋಗಿ ವೈರಿ ಭೂಮಿಯೊಳಗಡೆ ಹೋಗಿ ಟೆರರಿಸ್ಟ್ ಕ್ಯಾಂಪ್ ಗಳನ್ನು ತೆಗೆದಾಕುವಂತಹ ಸಾಮರ್ಥ್ಯ ಭಾರತಕ್ಕೆ ಬಂದಿದ್ರೆ ಕಳೆದ ಹತ್ತು ವರ್ಷದಲ್ಲಿ ಮೋದಿ ಅವರ ನೇತೃತ್ವದಲ್ಲಿ ಬಂದಿತ್ತು ಆದ್ರೆ ನೋಡಿ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ಎಂಟೇ ತಿಂಗಳಲ್ಲಿ ಹತ್ತು ವರ್ಷದಲ್ಲಿ ಆಗದಲ್ಲೇ ಇದ್ದಂತ ಬಾಂಬ್ಲಾಸ್ಟ್ ಗಳ ಪ್ರಕರಣ ರಾಮೇಶ್ವರಂ ಕೆಫೆಯಲ್ಲಿ ಒಂದು ಬಾಂಬ್ ಬ್ಲಾಸ್ಟ್ ಪ್ರಾರಂಭ ಆಗುತ್ತೆ ಬಿಜೆಪಿ ಎಲ್ಲೆಲ್ಲಿ ಅಧಿಕಾರಕ್ಕಿರುತ್ತೆ ಅಲ್ಲಿ ಭಯೋತ್ಪಾದನೆ ಅಂತಂದ್ರೆ ಬಿಜೆಪಿಯದ್ದು ನೋ ಟಾಲರೆನ್ಸ್ ಪಾಲಿಸಿ ಎಲ್ಲೆಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ತುಷ್ಟೀಕರಣವನ್ನು ಮಾಡಿ ಈ ರೀತಿಯ ಚಟುವಟಿಕೆಗಳನ್ನ ಮಾಡುವಂಥವರಿಗೆ ಬೆಂಬಲ ಕೊಡುವಂತಹ ಚಟುವಟಿಕೆಗಳು ಕಾಂಗ್ರೆಸ್ದಿಂದ ಆಗುವಂಥದ್ದು ನೋಡ್ತಾ ಇದ್ವಿ ಐನೂರು ವರ್ಷಗಳಿಂದ ನಮ್ಮ ಹಿಂದೂ ಸಮಾಜದ ಒಂದು ಬೇಡಿಕೆ ಇತ್ತು ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗಬೇಕು ಅಂತ ಐನೂರು ವರ್ಷಗಳ ಕಾಲ ಈ ದೇಶದ ಮೇಲೆ ಇದ್ದಂತ ಕಳಂಕವನ್ನು ತೆಗಿಬೇಕು ಅಂತ ಮೋದಿ ಅವರು ನಮ್ಮೆಲ್ಲರ ಪ್ರತಿನಿಧಿಯಾಗಿ ಆಯ್ಕೆಯಾದರು ಕಾನೂನಾತ್ಮಕವಾಗಿ ಸಾಂವಿಧಾನಿಕವಾಗಿ ಐನೂರು ವರ್ಷಗಳ ಬೇಡಿಕೆಯನ್ನ ರಾಮ ಮಂದಿರದ ನಿರ್ಮಾಣವನ್ನು ಈಡೇರಿಸಿದ್ರು ಜನವರಿ ಇಪ್ಪತ್ತೆರಡನೇ ತಾರೀಕು ನಮ್ಮೆಲ್ಲರ ಸೌಭಾಗ್ಯ ನಾವು ಭವ್ಯ ರಾಮ ಮಂದಿರದ ಪ್ರಾಣ ಪ್ರತಿಷ್ಠಾಪನೆಯನ್ನು ನಾವೆಲ್ಲರೂ ಕೂಡ ನಮ್ಮ ಜೀವಿತಾವಧಿಯಲ್ಲಿ ನೋಡಿದ್ವಿ ಐತಿಹಾಸಿಕವಾದಂತಹ ಕೆಲಸಗಳು ನಡೆದಿವೆ ಆರ್ಟಿಕಲ್ ತ್ರೀ ಸೆವೆಂಟಿ ತೆಗೆದುಹಾಕಿದೆ ಸಿ ಎ ಜಾರಿಗೆ ತಂದಿದೆ ಎಲ್ಲ ನೋಡಿದ್ರೆ ಅಲ್ಲಿ ಹೊಸ ಏರ್ಪೋರ್ಟ್ಗಳು ಹೈವೇಗಳು ಇದರ ಕನ್ಸ್ಟ್ರಕ್ಷನ್ಗಳು ನಡೀತಾ ಇದೆ ಇಡೀ ದೇಶ ಇವತ್ತು ಎಂಟು ಪರ್ಸೆಂಟ್ ಜಿ ಡಿ ಪಿ ಗ್ರೋತ್ನ ದೇಶ ಇದೆ ಜನ ಮೋದಿಜಿಗೆ ಓಟ್ ಹಾಕ್ಲಿಕ್ಕೆ ಬಿಜೆಪಿಯನ್ನು ಮತ್ತೆ ಆರಿಸಲಿಕ್ಕೆ ಹಾತುರದಿಂದ ಕಾಯ್ತಾ ಇದ್ದಾರೆ ಇವತ್ತು ದೇವಸ್ಥಾನದಲ್ಲಿ ಬೆಳಗ್ಗೆ ಯಾವುದೋ ಕಾರ್ಯಕ್ರಮಕ್ಕೆ ಹೋದಾಗ ಯಾರು ಹೇಳಿದ್ರು ಸರ್ ನಿನ್ನೆ ಡೇಟ್ ಅನೌನ್ಸ್ ಆಯ್ತು ಇಪ್ಪತ್ತಾರನೇ ತಾರೀಕಿಗೆ ಕಾಯ್ತಾ ಇದೀವಿ ಯಾವತ್ತು ಹೋಗಿ ಬೆಳಗ್ಗೆ ಏಳು ಗಂಟೆಗೆ ನೆನೆ ಲೈನ್ ಹಚ್ಚಿ ಕಮಲಕ್ಕೆ ಓಟ್ ಹಾಕಬೇಕು ಮೋದಿಜಿಗೆ ಮತ್ತೆ ಗೆಲ್ಲಿಸಬೇಕು ಅಂತ ನಾವು ಕಾಯ್ತಾ ಇದೀವಿ ಯಾವತ್ತು ಇಪ್ಪತ್ತಾರನೇ ತಾರೀಕು ಬರುತ್ತೆ ಅಂತ ಕಾಯ್ತಾ ಇದ್ದೀವಿ ಇದು ದೇಶದ ಮೂಡು ಕಳೆದ ಐದು ವರ್ಷದಲ್ಲಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಬೆಂಗಳೂರು ದಕ್ಷಿಣಕ್ಕೆ ಬೆಂಗಳೂರು ನಗರಕ್ಕೆ ಸಾಕಷ್ಟು ಕೆಲಸಗಳನ್ನು ಮಾಡುವಂತ ಅವಕಾಶ ಸಿಕ್ತು ಅನಂತಕುಮಾರ್ ಅವರು ಯಾವ ರೀತಿ ಇಲ್ಲಿ ಕೆಲಸ ಮಾಡಿದ್ರೋ ಅವ್ರು ಹಾಕೊಟ್ಟಂತಹ ಅಡಿಪಾಯ ಅವ್ರು ಹಾಕೊಟ್ಟಂತಹ ಬುನಾದಿ ಅವರು ಕಟ್ಟದಂಥ ಕಟ್ಟಡಕ್ಕೆ ಮತ್ತಷ್ಟು ಅಂತಸ್ತುಗಳನ್ನು ಕಟ್ಟುವಂತ ಅವಕಾಶ ಸಿಕ್ತು ಪಾರ್ಲಿಮೆಂಟ್ನಲ್ಲಿ ಧ್ವನಿ ಎತ್ತಿ ದೇಶದ ಆರ್ ಪಿ ಎಫ್ ಸಿ ಎ ಪಿ ಎಫ್ ರೂರಲ್ ಬ್ಯಾಂಕಿಂಗ್ ಎಕ್ಸಾಮ್ಗಳಲ್ಲಿ ನಮ್ಮ ಕನ್ನಡದ ಯುವಕರು ಕನ್ನಡದಲ್ಲೇ ಪರೀಕ್ಷೆ ಬರೆಯುವಂತಹ ಅವಕಾಶವನ್ನು ಕಲ್ಪಿಸುವಂತ ಒಂದು ಸೌಭಾಗ್ಯ ನನಗೆ ಕಳೆದ ಐದು ವರ್ಷಗಳಲ್ಲಿ ಸಿಕ್ತು ಇವತ್ತು ನಮ್ಮ ಕನ್ನಡ ಮೀಡಿಯಂನಲ್ಲಿ ನಲ್ಲಿ ಓದಿರುವಂತಹ ಯುವಕರು ಮುಂಚೆ ಬರೀ ಇಂಗ್ಲಿಷ್ ನಲ್ಲಿ ಮತ್ತೆ ಹಿಂದಿಲಿ ಮಾತ್ರ ಪರೀಕ್ಷೆ ಬರೆಯುವಂಥದ್ದಿತ್ತು ಇವತ್ತು ಕನ್ನಡ ಭಾಷೆಯಲ್ಲೂ ಕೂಡ ಕೇಂದ್ರ ಸರ್ಕಾರದ ಎಲ್ಲ ಪರೀಕ್ಷೆಗಳನ್ನ ಬರೆದು ಉತ್ತೀರ್ಣರಾಗಿ ಇವತ್ತು ಕೇಂದ್ರ ಸರ್ಕಾರದಲ್ಲಿ ಕೆಲಸ ತಗೊಳ್ಳಿಕ್ಕೆ ಇವತ್ತು ನಮ್ಮ ಯುವಕರಿಗೆ ಅವಕಾಶ ಆಗಿದೆ ಎಸ್ ಎಂ ಕೃಷ್ಣರ ಕಾಲದಿಂದ ಬೆಂಗಳೂರಿಗೆ ಒಂದು ಯು ಎಸ್ ಕಾನ್ಸುಲೇಟ್ ಬರಬೇಕು ಅನ್ನುವಂತಹ ಒಂದು ನಮ್ಮ ಬೇಡಿಕೆ ಇತ್ತು ನಮ್ಮ ಯುವಕರು ಇಂಜಿನಿಯರ್ಗಳು ಬಹಳ ದೊಡ್ಡ ಮಟ್ಟದಲ್ಲಿ ಇಲ್ಲಿ ಸಾಫ್ಟ್ವೇರ್ ನೋರಿದ ಯು ಎಸ್ ವೀಸಾ ಇಂಟರ್ವ್ಯೂಗೆ ಒಂದು ಸ್ಟಾಂಪಿಂಗ್ಗೆ ಪ್ರತಿ ಸತಿ ಹೋಗಬೇಕಾಗಿತ್ತು ಹೈದರಾಬಾದ್ಗೆ ಡೆಲ್ಲಿಗೆ ಹೋಗಬೇಕಾಗಿತ್ತು ಒಂದ್ಸತಿ ಹೋಗಬೇಕು ಅಂತಂದ್ರೆ ಮೂವತ್ ಸಾವಿರ ನಲ್ವತ್ತು ಸಾವಿರ ರೂಪಾಯಿ ಖರ್ಚಾಗೋದು ಎರಡು ಮೂರು ದಿವಸದ ಪ್ರಕ್ರಿಯೆ ಆಗ್ತಾ ಇತ್ತು ಜೈಶಂಕರ್ ಅವರನ್ನ ಪ್ರಧಾನಮಂತ್ರಿಗಳನ್ನ ಬೇಡಿ ಬೆಂಗಳೂರಿಗೆ ಎಸ್ ಎಂ ಕೃಷ್ಣರ ಕಾಲದಲ್ಲಿ ಆಗ್ದಲೇ ಇದ್ದಂತ ಇವತ್ತಿನ ತನಕ ಪೆಂಡಿಂಗ್ ಇದ್ದಂತ ಯು ಎಸ್ ಕಾನ್ಸುಲೇಟ್ ಅನ್ನ ನಿಮ್ಮ ಆಶೀರ್ವಾದದಿಂದ ಕಳೆದ ಐದು ವರ್ಷಗಳಲ್ಲಿ ಬೆಂಗಳೂರಿಗೆ ತೆಗೆದುಕೊಂಡು ಬರುವಂತ ಅವಕಾಶ ಸಿಕ್ತು ಮೊನ್ನೆ ನೀವೆಲ್ಲರೂ ಟಿವಿಯಲ್ಲಿ ನೋಡಿರ್ಬೋದು ರಾಮೇಶ್ವರಂನ ಬಾಂಬ್ಲಾಸ್ಟ್ ಆದ ತಕ್ಷಣದಲ್ಲಿ ಬೆಂಗಳೂರಿನ ಪೊಲೀಸರು ಯಾವ ವೇಗವಾಗಿ ರಾಮೇಶ್ವರಂ ಕೆಫೆ ತಲುಪಿದ್ರು ಅಷ್ಟೇ ವೇಗವಾಗಿ ಎನ್ಐಎ ಅಧಿಕಾರಿಗಳು ಕೂಡ ಅಲ್ಲಿ ತಲುಪಿದ್ರು ಕೆಜೆ ಹಳ್ಳಿ ಗಲಾಟೆಗಳಾದ ನಂತರ ಕೇಂದ್ರ ಗೃಹ ಸಚಿವರಾದಂತಹ ಅಮಿತ್ ಶಾ ಅವರನ್ನ ಭೇಟಿ ಮಾಡಿ ಬೆಂಗಳೂರು ಇಡೀ ದಕ್ಷಿಣ ಭಾರತದ ಆರ್ಥಿಕ ರಾಜಧಾನಿ ಇಲ್ಲಿ ಟೆರರಿಸಮ್ ಸ್ಲೀಪರ್ ಸೆಲ್ಗಳಿಗೆ ಅವಕಾಶ ಸಿಗಬಾರದು ಪ್ರತಿ ಟೆರರಿಸ್ಟ್ ಆರ್ಗನೈಸೇಷನ್ ಬೆನ್ನು ಮುರಿಯೋ ಕೆಲಸ ಆಗಬೇಕು ಅಂತಂದ್ರೆ ಬೆಂಗಳೂರಿಗೆ ಎನ್ ಐ ಎ ಕಚೇರಿ ತರಬೇಕು ಅಂತ ಬೇಡಿಕೆ ಇಟ್ಟು ಆರೇ ತಿಂಗಳಲ್ಲಿ ಬೆಂಗಳೂರಿಗೆ ಎನ್ ಐ ಎ ಕಚೇರಿಯನ್ನು ತೆಗೆದುಕೊಂಡು ಬರುವಂತ ಕೆಲಸ ಕೂಡ ಕಳೆದ ಐದು ವರ್ಷದಲ್ಲಿ ಆಯ್ತು ಇವತ್ತು ಬೆಂಗಳೂರಿನಲ್ಲಿ ಯಾವ ಟೆರರಿಸ್ಟ್ ಅಟ್ಯಾಕು ಕೂಡ ಆಗದಲ್ಲೇ ಇರುವಂತಹ ರೀತಿಯಲ್ಲಿ ಸ್ಲೀಪರ್ ಸೆಲ್ ಗಳನ್ನು ಧ್ವಂಸ ಮಾಡುವಂಥದ್ದಕ್ಕೆ ಇವತ್ತು ಎನ್ಐಎ ಸಹಕಾರ ಕೇಂದ್ರ ಸರ್ಕಾರದಿಂದ ಕಳೆದ ಐದು ವರ್ಷದಲ್ಲಿ ನಮಗೆ ಸಿಕ್ಕಿದೆ ಕಳೆದ ಐದು ವರ್ಷದಲ್ಲಿ ಬೆಂಗಳೂರಿನ ಇನ್ಫ್ರಾಸ್ಟ್ರಕ್ಚರ್ ನ ಗಟ್ಟಿ ಮಾಡುವಂತ ದೃಷ್ಟಿಯಿಂದ ಸದಾನಂದ ಗೌಡರು ಪಿಸಿ ಮೋಹನ್ ಅವರು ನಾನು ಯಡಿಯೂರಪ್ಪನವ್ರ ಸರ್ಕಾರ ಇತ್ತು ಬೊಮ್ಮಾಯಿಯವರ ಸರ್ಕಾರ ಇತ್ತು ನಮ್ಮೆಲ್ಲರ ಸಾಮೂಹಿಕ ಪ್ರಯತ್ನದಿಂದಾಗಿ ಒಂದು ಲಕ್ಷ ಮೂವತ್ತು ಸಾವಿರ ಕೋಟಿ ರೂಪಾಯಿಯ ಯೋಜನೆಗಳನ್ನು ಬೆಂಗಳೂರಿಗೆ ಕಳೆದ ಐದೇ ಐದು ವರ್ಷದಲ್ಲಿ ನರೇಂದ್ರ ಮೋದಿ ಸರ್ಕಾರದ ಸ್ಯಾಂಕ್ಷನ್ ಇಂದ ನಮಗೆ ಸಿಕ್ಕಿದೆ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಟರ್ಮಿನಲ್ ಟು ಪ್ರಧಾನಮಂತ್ರಿಗಳು ಕಳೆದ ಐದು ವರ್ಷದಲ್ಲಿ ಕೊಟ್ಟಿರುವಂಥದ್ದು ಐದೂವರೆ ಸಾವಿರ ಕೋಟಿ ರೂಪಾಯಿ ವೆಚ್ಚ ಯುನೆಸ್ಕೋ ಅವರು ಹೇಳಿದ್ರು ವಿಶ್ವದ ಏರ್ಪೋರ್ಟ್ಗಳಲ್ಲಿ ಕಂಪೇರ್ ಮಾಡಿದ್ರೆ ವಿಶ್ವದ ಏರ್ಪೋರ್ಟ್ಗಳಲ್ಲಿ ಕಂಪೇರ್ ಮಾಡಿದ್ರೆ ಬೆಂಗಳೂರು ಏರ್ಪೋರ್ಟ್ ಇಸ್ ದ ಮೋಸ್ಟ್ ಬ್ಯೂಟಿಫುಲ್ ಏರ್ಪೋರ್ಟ್ ಇನ್ ದ ವರ್ಲ್ಡ್ ಅಂತ ಯುನೆಸ್ಕೋ ಅವ್ರ ಸರ್ಟಿಫಿಕೇಶನ್ ಕೊಟ್ಟರು ಪ್ರಧಾನಮಂತ್ರಿಗಳು ಸಾವಿರದ ಹದಿನಾಲ್ಕರಲ್ಲಿ ಇಡೀ ಬೆಂಗಳೂರಿನಲ್ಲಿ ಬರೀ ಏಳು ಏಳು ಕಿಲೋಮೀಟರ್ ಮೆಟ್ರೋ ಇದ್ದಿದ್ದು ಇವತ್ತು ಬೆಂಗಳೂರಿನಲ್ಲಿ ಎಪ್ಪತ್ತೆಂಟು ಕಿಲೋಮೀಟರ್ ಮೆಟ್ರೋ ನಡೀತಾ ಇದೆ ಕೇವಲ ಐದೇ ವರ್ಷದಲ್ಲಿ ಎಪ್ಪತ್ನಾಲ್ಕು ಕಿಲೋಮೀಟರ್ ಮೆಟ್ರೋಗೆ ಸ್ಯಾಂಕ್ಷನ್ ಸಿಕ್ಕಿದೆ ಇನ್ ನಾಲ್ಕೇ ತಿಂಗಳಲ್ಲಿ ನಮ್ಮ ಆರ್ ವಿ ರೋಡ್ ಬಸವನಗುಡಿಯ ಆರ್ ವಿ ರೋಡ್ ನಿಂದ ಪ್ರಾರಂಭ ಆಗಿ ಎಲೆಕ್ಟ್ರಾನಿಕ್ ಸಿಟಿ ವರ್ಗ ಹೋಗುವಂತ ಎಲ್ಲೋ ಲೈನು ಇನ್ನು ನಾಲ್ಕೈದು ತಿಂಗಳಲ್ಲಿ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ ಏಳರಿಂದ ಎಂಟು ಲಕ್ಷ ಜನ ಅಧಿಕವಾಗಿ ಈ ಎಲ್ಲಾ ಲೈನ್ಗಳಲ್ಲಿ ಕೆಲಸ ಮಾಡುವ ಹೋಗುವಂತಹ ವ್ಯಕ್ತಿಗಳಿಗೆ ಇದರಿಂದ ಸಹಾಯ ಆಗತ್ತೆ ಸುಮಾರು ಹದಿನೇಳು ಸಾವಿರ ಕೋಟಿ ರೂಪಾಯಿಯ ಮೆಟ್ರೋ ಲೈನ್ ಅನ್ನ ಪ್ರಧಾನಮಂತ್ರಿಗಳು ಕಳೆದ ಐದು ವರ್ಷದಲ್ಲಿ ಬೆಂಗಳೂರಿಗೆ ಕೊಟ್ಟಿದ್ದಾರೆ ಮೂರ್ನಾಲ್ಕು ದಿನಗಳ ಹಿಂದೆ ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆಯನ್ನು ಬಗೆಹರಿಸುವಂತ ದೃಷ್ಟಿಯಿಂದ ಬೆಂಗಳೂರಿನ ಸುತ್ತಮುತ್ತ ಇರುವಂತಹ ಎಲ್ಲ ಹೈವೇಗಳನ್ನ ಕನೆಕ್ಟ್ ಮಾಡುವಂತ ಹೊರವರ್ತುಲ ರಸ್ತೆಯನ್ನ ಹದಿನೈದು ಸಾವಿರ ಕೋಟಿ ರೂಪಾಯಿಯ ಸ್ಯಾಟಲೈಟ್ ಟೌನ್ ರಿಂಗ್ ರೋಡ್ ಅನ್ನು ಕೂಡ ಪ್ರಧಾನಮಂತ್ರಿಗಳು ಬೆಂಗಳೂರಿಗೆ ನೀಡಿದ್ರು ಎಂಬತ್ತು ಕಿಲೋಮೀಟರ್ಗಳ ಉದ್ಘಾಟನೆ ಕೂಡ ಆಯ್ತು ಇದರಿಂದ ಸುಮಾರು ಮೂವತ್ತು ಯಾವ ಹೆವಿ ವೆಹಿಕ್ಯುಲರ್ ಟ್ರಾಫಿಕ್ ಇರುತ್ತೆ ಗುಡ್ ಟ್ರಾಫಿಕ್ ಟ್ರಕ್ ಗಳು ಅವರು ಬೆಂಗಳೂರಿನ ಹಾಸಿ ಇನ್ನೊಂದು ಊರಿಗೆ ಹೋಗಬೇಕಾದವರು ಹೊರಗಡೆ ಬೈಪಾಸ್ ನಲ್ಲಿ ಇವತ್ತು ಬೆಂಗಳೂರಿನಿಂದ ಹೊರಗಡೆ ಹೋಗಬಹುದು ಬೆಂಗಳೂರಿನ ಬಿ ಎಂಟಿಸಿ ಬಸ್ಗಳಿಗೆ ಬಸ್ ಗಳನ್ನ ನರೇಂದ್ರ ಮೋದಿ ಅವರು ಕಳೆದ ಐದು ವರ್ಷದಲ್ಲಿ ಬೆಂಗಳೂರಿನ ಬಿಎಂಟಿಸಿ ಟಿಸಿ ಬಸ್ ಗಳಿಗೆ ಕೊಟ್ಟಿದ್ದಾರೆ ಮೂವತ್ತು ವರ್ಷದಿಂದ ಸಬರ್ಬನ್ ರೈಲ್ ಆಗಬೇಕು ಬೆಂಗಳೂರಿಗೆ ಅಂತಿತ್ತು ಎಷ್ಟು ಪ್ರಧಾನಮಂತ್ರಿಗಳು ಬಂದ್ರು ಎಷ್ಟು ಮುಖ್ಯಮಂತ್ರಿಗಳು ಬಂದ್ರು ಆದರೆ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾದಂತಹ ಸಂದರ್ಭದಲ್ಲಿ ಇಲ್ಲಿಂದ ಶಿಫಾರಸ್ಸನ್ನು ಕಳಿಸಿ ಹಿಂದೆ ಬಿದ್ದು ಬೆಂಗಳೂರಿಗೆ ಸಬರ್ಬನ್ ಅರ್ಬನ್ ರೈಲ್ನ ತರಬೇಕು ಅಂತ ಅವರು ಮಾಡಿದಂತ ಪ್ರಯತ್ನದಿಂದಾಗಿ ಇವತ್ತು ಮೂವತ್ತು ವರ್ಷದಲ್ಲಿ ಆಗದಲ್ಲೇ ಇದ್ದಂತಹ ಸಬರ್ಬನ್ ರೈಲ್ ಹದಿನೇಳು ಸಾವಿರ ಕೋಟಿ ರೂಪಾಯಿಯ ಪ್ರಾಜೆಕ್ಟ್ ಬೆಂಗಳೂರಿಗೆ ಮೋದಿ ಸರ್ಕಾರ ಕಳೆದ ಐದು ವರ್ಷದಲ್ಲಿ ನೀಡಿದೆ ಇವತ್ತು ಸಬರ್ಬನ್ ಅರ್ಬನ್ ರೈಲ್ನ ಕೆಲಸ ಕೂಡ ಪ್ರಾರಂಭ ಆಗ್ತಾ ಇದೆ ಅನಂತಕುಮಾರ್ ಅವರು ಕೇಂದ್ರ ಸಚಿವರಾಗಿದ್ದಾಗ ಜನೌಷಧಿ ಕೇಂದ್ರಗಳನ್ನು ಶುರು ಮಾಡಿದ್ರು ಬಡವರಿಗೆ ಬಗ್ಗರಿಗೆ ಕಷ್ಟದಲ್ಲಿರುವಂತ ವಯಸ್ಸಾದವರಿಗೆ ಕಡಿಮೆ ದರದಲ್ಲಿ ಮಾತ್ರೆಗಳು ಸಿಗಬೇಕು ಅಂತ ಅವ್ರ ಕನಸಿನ ಯೋಜನೆ ಆಗಿತ್ತು ಹದಿನಾಲ್ಕು ಜನೌಷಧಿ ಕೇಂದ್ರಗಳನ್ನು ಅವರು ಶುರು ಮಾಡಿದ್ರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಾನು ಆಯ್ಕೆ ಆದ ಮೇಲೆ ನನಗನ್ನಿಸ್ತು ಅನಂತಕುಮಾರ್ ಅವರು ಈ ಕ್ಷೇತ್ರದ ಜನ ಜನರಿಗೆ ವಯಸ್ಸಾದವರಿಗೆ ಬಡ ಮಧ್ಯಮ ವರ್ಗದವರಿಗೆ ಸಹಾಯ ಆಗಬೇಕು ಅಂತ ಇದನ್ನು ಶುರು ಮಾಡಿದ್ರು ಇದನ್ನು ಜಾಸ್ತಿ ಮಾಡಬೇಕು ಅಂತ ಇವತ್ತು ಬೆಂಗಳೂರು ದಕ್ಷಿಣದಲ್ಲಿ ನೂರ ಮೂವತ್ತು ಜನೌಷಧಿ ಕೇಂದ್ರಗಳಿದೆ ಪ್ರತಿ ವಾರ್ಡ್ಗೆ ಹೆಚ್ಚು ಕಡಿಮೆ ಎರಡು ಜನೌಷಧಿ ಕೇಂದ್ರ ಇದೆ ಎರಡು ಲಕ್ಷ ಜನ ಇದನ್ನ ಪ್ರತಿ ದಿವಸ ಬಳಸ್ತಾ ಇದ್ದಾರೆ ರಾಮ ಮೂರ್ತಿ ಅವರು ಮಾತನಾಡ್ತಾ ಹೇಳಿದ್ರು ಜಯನಗರದಲ್ಲಿ ತಿಂಗಳಿಗೆ ಐನೂರ ಐವತ್ತು ಫ್ರೀ ಡಯಾಲಿಸಿಸ್ ಆಗುವಂತ ಡಯಾಲಿಸಿಸ್ ಸೆಂಟರ್ ನ ಕಳೆದ ಐದು ವರ್ಷದಲ್ಲಿ ಶುರು ಮಾಡಿತು ಸುಮಾರು ಎರಡು ಸಾವಿರ ನಮ್ಮ ಕ್ಷೇತ್ರದ ಬಡ ಮಕ್ಕಳಿಗೆ ಹತ್ತು ಸಾವಿರ ರೂಪಾಯಿಯ ನರೇಂದ್ರ ಮೋದಿ ವಿದ್ಯಾನಿಧಿ ನ ದಾನಿಗಳ ನಿಮ್ಮೆಲ್ಲರ ಸಹಾಯದಿಂದ ಕೊಡುವಂತ ವ್ಯವಸ್ಥೆ ಆಯಿತು ಪ್ರತಿ ತಿಂಗಳು ನಮ್ಮ ಕಚೇರಿಯಲ್ಲಿ ಒಂದು ಸಾವಿರ ಬಡ ಮಹಿಳೆಯರಿಗೆ ವಯಸ್ಸಾದಂತವರಿಗೆ ಸುಮಾರು ಎರಡು ಕೋಟಿ ರೂಪಾಯಿಯಷ್ಟು ಇಲ್ಲಿಯವರೆಗೆ ಉಚಿತ ಮಾತ್ರೆಗಳನ್ನು ಕೊಡುವಂತಹ ಪ್ರತಿ ತಿಂಗಳು ಮಾತ್ರೆ ಕೊಡುವಂತ ವ್ಯವಸ್ಥೆ ನಮ್ಮ ಕಚೇರಿ ಕಳೆದ ಎರಡು ವರ್ಷಗಳಿಂದ ನಡ್ಕೊಂಡು ಬಂದಿದೆ ಶಾಲೆಗಳನ್ನು ಉನ್ನತೀಕರಣ ಮಾಡುವಂತಹ ಕೆಲಸಗಳಾಯಿತು ಇವೆಲ್ಲವೂ ಕೂಡ ನಮ್ಮ ಕಾರ್ಯಕರ್ತರೆಲ್ಲರ ಆಗಿರುವಂತದ್ದು ಸಾಮೂಹಿಕವಾಗಿ ನಾವು ಮಾಡಿರುವಂತಹ ಸಾಧನೆ ಇದು ಇದರ ಆಧಾರದ ಮೇಲೆ ನನಗೆ ವಿಶ್ವಾಸ ಇದೆ ನಾನು ವಿಜಯಣ್ಣ ಇಲ್ಲಿದ್ದಾರೆ ನಾನು ಅವರಿಗೆ ವಿಶ್ವಾಸ ಕೊಡ್ಲಿಕ್ಕೆ ಇಚ್ಛೆ ಪಡ್ತೇನೆ ಈ ಬಾರಿ ಬೆಂಗಳೂರು ದಕ್ಷಿಣ ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ಇತಿಹಾಸ ಬರೆಯುವಂಥದ್ದಿದೆ ಹೋದ ಬಾರಿ ಬೆಂಗಳೂರಿನ ಇತಿಹಾಸದಲ್ಲೇನೆ ಅತಿ ಹೆಚ್ಚು ಮಾರ್ಜಿನ್ ಇಂದ ಬೆಂಗಳೂರು ದಕ್ಷಿಣದಲ್ಲಿ ನಾವು ಗೆದ್ದಿದ್ವಿ ಮೂರು ಲಕ್ಷ ಓಟ್ಗಳಿಂದ ಗೆದ್ದಿದ್ವಿ ಈ ಬಾರಿ ವಿಜಯಣ್ಣ ಕರ್ನಾಟಕದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಅತಿ ಹೆಚ್ಚು ಮಾರ್ಜಿನ್ ನಲ್ಲಿ ಐದು ಲಕ್ಷ ಮತಗಳ ಅಂತರದಿಂದ ಭಾರತೀಯ ಜನತಾ ಪಾರ್ಟಿ ಬೆಂಗಳೂರು ದಕ್ಷಿಣವನ್ನ ಗೆಲ್ಲತ್ತೆ ಜೂನ್ ನಾಲ್ಕನೇ ತಾರೀಕು ನಾವೆಲ್ಲರೂ ಇಲ್ಲಿರುವಂತಹ ಕಾರ್ಯಕರ್ತರು ನರೇಂದ್ರ ಮೋದಿ ಅವರ ಈ ಅಶ್ವಮೇಧ ಯಜ್ಞದಲ್ಲಿ ಬೆಂಗಳೂರು ದಕ್ಷಿಣವನ್ನು ಕೂಡ ನಾವು ಅರ್ಪಿಸಿ ಅವತ್ತು ಸಂಜೆ ನಿಮ್ಮ ಹತ್ರ ಬಂದು ಐದು ಲಕ್ಷ ಮತಗಳ ಅಂತರದಿಂದ ಗೆದ್ದಿರುವಂತಹ ಸರ್ಟಿಫಿಕೇಟ್ ಜನವರಿ ನಾಲ್ಕನೇ ತಾರೀಕು ನಾನು ನಿಮಗೆ ಕೊಡ್ತೀನಿ ಎನ್ನುವಂತಹ ಭರವಸೆಯನ್ನು ಈ ಸಂದರ್ಭದಲ್ಲಿ ನಿಮಗೆ ನೀಡಿ ಮಾಡಿರುವಂತಹ ಕೆಲಸದ ಆಧಾರದ ಮೇಲೆ ಜನರ ಪ್ರೀತಿ ವಿಶ್ವಾಸದ ಆಧಾರದ ಮೇಲೆ ಯುವ ನಾಯಕತ್ವದ ಆಧಾರದ ಮೇಲೆ ನಾವಿವತ್ತು ಜನರು ಮಧ್ಯೆ ಹೋಗ್ತಾ ಇದ್ದೀವಿ ವಿಜಯಣ್ಣ ಯಾವತ್ತು ರಾಜ್ಯಾಧ್ಯಕ್ಷರಾಗಿ ಘೋಷಣೆ ಆದರೂ ಅವತ್ತಿಂದ ಕಾರ್ಯಕರ್ತರಲ್ಲಿ ಹೊಸ ಸ್ಫೂರ್ತಿ ಮತ್ತು ಹೊಸ ಚೈತನ್ಯ ಬಂದಿದೆ ರಾಜ್ಯದಾದ್ಯಂತ ಅವರು ಮಿಂಚಿನ ಸಂಚಲನ ಮಾಡ್ತಾ ಇದ್ದಾರೆ ಎಲ್ಲ ಲೋಕಸಭಾ ಕ್ಷೇತ್ರಗಳಲ್ಲೂ ಕೂಡ ಅಭ್ಯರ್ಥಿಗಳನ್ನ ಗೆಲ್ಲಿಸಲಿಕ್ಕೆ ಐತಿಹಾಸಿಕ ಬಹುಮತದಿಂದ ಗೆಲ್ಲಿಸಲಿಕ್ಕೆ ಅವರು ಮತ್ತು ರಾಜ್ಯದ ಪೂರ ತಂಡ ಇವತ್ತು ಕೆಲಸ ಮಾಡ್ತಾ ಇದೆ ರಾಮ ಮೂರ್ತಿಯವರು ಅಧ್ಯಕ್ಷರಾದ ನಂತರ ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲೂ ಕೂಡ ಹೊಸ ಶಕ್ತಿ ಮತ್ತು ಚೈತನ್ಯ ನಮ್ಮೆಲ್ಲ ಕಾರ್ಯಕರ್ತರುಗಳ ಮಧ್ಯೆ ಬಂದಿದೆ ನಾವೆಲ್ಲರೂ ಕೂಡ ಇವತ್ತು ಒಗ್ಗಟ್ಟಿನಿಂದ ಐತಿಹಾಸಿಕವಾದಂತಹ ರಿಸಲ್ಟ್ನ ಕೊಡ್ತೇವೆ ನಿನ್ನೆ ಬೊಮ್ಮನಹಳ್ಳಿಗೆ ಹೋದ್ರೆ ಸತೀಶ್ ಅಣ್ಣ ಹೇಳ್ತಾ ಇದ್ರು ಹೋದ್ ಸತಿ ನಮ್ಗೆ ಎಪ್ಪತ್ತೈದು ಸಾವಿರ ಲೀಡ್ ಬಂದಿತ್ತು ಈ ಸತಿ ನಾವು ಒಂದು ಲಕ್ಷ ಬೊಮ್ಮನಹಳ್ಳಿಲಿ ಕೊಡ್ತೀವಿ ಅಂತ ಮೊನ್ನೆ ಗೋವಿಂದರಾಜನಗರಕ್ಕೆ ಹೋದ್ರೆ ಸೋಮಣ್ಣವರು ಅರುಣ್ನವರು ಅಲ್ಲಿದ್ದವ್ರು ಎಲ್ಲ ನಮ್ಮ ಕಾರ್ಯಕರ್ತರು ಹೇಳಿದ್ರು ವಿಜಯನಗರ ಗೋವಿಂದರಾಜನಗರ ಸೇರಿಸಿ ಈ ಸತಿ ಕಾಲ್ ಲಕ್ಷ ನಾವು ಬರೀ ಆ ಎರಡು ಕ್ಷೇತ್ರಗಳಿಂದ ಕೊಡ್ತೀವಿ ಅಂತ ಅಲ್ಲಿನ ಕಾರ್ಯಕರ್ತರು ಹೇಳ್ತಾ ಇದ್ರು ಅಶೋಕಣ್ಣ ಹೇಳಿದ್ರು ಹೋದ್ ಸತಿ ನಗರದಲ್ಲಿ ಎಷ್ಟು ಲೀಡ್ ಬಂದಿತ್ತು ಅದಕ್ಕಿಂತ ಇಪ್ಪತ್ತೈದು ಸಾವಿರ ಲೀಡನ್ನ ಪದ್ಮನಾಭ ನಗರದಲ್ಲಿ ಜಾಸ್ತಿ ಮಾಡ್ತೀವಿ ಅಂತ ಅವರು ಹೇಳಿದ್ರು ಬಿಟಿಎಂ ಲೇಔಟ್ನಲ್ಲಿ ಹೋದ್ ಸತಿನೇ ನಮಗೆ ಹೆಚ್ಚು ಕಡಿಮೆ ಇಪ್ಪತ್ತು ಸಾವಿರ ಲೀಡ್ ಬಂದಿತ್ತು ಇಪ್ಪತ್ತೊಂದು ಸಾವಿರ ಲೀಡ್ ಬಂದಿತ್ತು ಈ ಸತಿ ಬಿಟಿಎಂ ಲೇಔಟ್ನಲ್ಲೂ ಕೂಡ ನಲವತ್ತು ಸಾವಿರ ಲೀಡನ್ನ ನಾವು ಬಿಟಿಎಂ ಲೇಔಟ್ನಿಂದ ತರ್ತೀವಿ ಅನ್ನುವಂಥ ಉತ್ಸಾಹ ಬಿಟಿಎಂನ ಇಡೀ ತಂಡ ಇವತ್ತು ವ್ಯಕ್ತಪಡಿಸ್ತಾ ಇದೆ ಚಿಕ್ಕಪೇಟೆ ಜಯನಗರ ಎಲ್ಲ ಕಡೆ ಇವತ್ತು ಇಪ್ಪತ್ತೈದು ಸಾವಿರ ಜಯನಗರದಿಂದ ಕೊಡ್ತೀವಿ ಅಂತ ರಾಮ ಮೂರ್ತಿ ಅವರು ಹೇಳ್ತಾ ಇದಾರೆ ರವಿ ಸುಬ್ರಹ್ಮಣ್ಯ ಅವರು ಮೊನ್ನೆ ಹೇಳಿದ್ರು ಬಸವನಗುಡಿಯಲ್ಲಿ ಒಂದು ಲಕ್ಷ ಮೂವತ್ತೈದು ಸಾವಿರ ಒಂದು ಲಕ್ಷ ನಲವತ್ತು ಸಾವಿರದ ಆಸ್ಪಾಸಿಗೆ ಪೋಲಿಂಗ್ ಮಾಡಿಸ್ತೀವಿ ಕಾಂಗ್ರೆಸ್ಗೆ ಎಲ್ಲ ಸೇರಿದ್ರು ಇಪ್ಪತ್ತು ಸಾವಿರ ದಾಟಲ್ಲ ನಾವು ಬಸವನಗುಡಿ ಒಂದರಲ್ಲೇನೆ ಒಂದು ಲಕ್ಷ ಲೀಡಿಂದ ಬಸವನಗುಡಿಯಿಂದ ಕೊಡ್ತೀವಿ ಅಂತ ಅವ್ರು ಹೇಳಿದ್ರು ठीक है जून जून नालक ने तारीख को काउंटिंग सेंटर अली काउंटिंग प्रारंभ आ रहे ಮೊದಲನೇ ರೌಂಡ್ ಇಂದ ಲಾಸ್ಟ್ ರೌಂಡ್ ವರೆಗೂ ಭಾರತೀಯ ಜನತಾ ಪಾರ್ಟಿಯ ಮೋದಿ ಅವರ ನಾಗಾಲೋಟ ಯಾವ ರೀತಿ ಓಡತ್ತೆ ಅಂತಂದ್ರೆ ವಿಜಯಣ್ಣ ನಾವು ನಿಮಗೆ ಅರ್ಧ ಅರ್ಧ ಗಂಟೆಗೆ ಫೋನ್ ಮಾಡಿ ಒಂದೊಂದು ಲಕ್ಷ ದಾಟ್ತು ದಾಟ್ತು ಅಂತ ನಿಮಗೆ ಅಪ್ಡೇಟ್ ಕೊಡ್ತಾ ಇರ್ತೀವಿ ಆ ಕಾನ್ಫಿಡೆನ್ಸ್ ನಾವು ಇವತ್ತು ಚುನಾವಣೆಯನ್ನು ಎದುರಿಸ್ತಾ ಇದ್ದೀವಿ ನಮ್ಮೆಲ್ಲ ಕಾರ್ಯಕರ್ತರ ಅತ್ಯಂತ ಪರಿಶ್ರಮ ಅವರ ಪ್ರೀತಿ ಆಧಾರದ ಮೇಲೆ ಚುನಾವಣೆಯನ್ನು ಗೆದ್ಕೊಂಡು ಬರ್ತೀವಿ ಎನ್ನುವಂತ ವಿಶ್ವಾಸವನ್ನ ನಮ್ಮ ಯುವ ನಾಯಕರು ರಾಜ್ಯಾಧ್ಯಕ್ಷರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಈ ಸಂದರ್ಭದಲ್ಲಿ ನೀಡ್ತಾ ಮತ್ತೊಮ್ಮೆ ಅವರ ಸಮಯವನ್ನು ಕೊಟ್ಟು ನಮ್ಮ ಕಚೇರಿಯನ್ನ ಅವರ ಅಮೃತ ಹಸ್ತದಿಂದ ಉದ್ಘಾಟನೆ ಮಾಡಿದ್ದಾರೆ ಅವರಿಗೆ ಮತ್ತೊಮ್ಮೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ ಎಲ್ರಿಗೂ ಕೂಡ ನಮಸ್ಕಾರ ಭಾರತ್ ಮಾತಾಕಿ ಭಾರತ್ ಮಾತಾಕಿ ಒಂದೇ ಒಂದೇ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ